ಅಣ್ಣ, ಇಳಿ ಸಂಜೆ 4:30. ಈ ಹೊತ್ತಿಗೆ ಕೋಣೆಯೆಲ್ಲ ಹಳದಿಯಾಗಿ ಬರ್ತಾ ಬರ್ತಾ ಕೆಂಪಾಗುತ್ತೆ. ಒಂಥರ ಸೆಖೆ. ಇವತ್ತು ಮೋಡ, ಅದಕ್ಕೆ ಸೆಖೆ ಇಲ್ಲ. ಸೆಖೆ ಆಗಿದ್ರೆ ಕಟ್ಟನ್ನು ಹಾಕ್ಬಿಡು. ಹಾಳಂಗೆ ಹೇಳಿ, ಆ ಆಕಾಶದ ಬಣ್ಣ, ಆ ಹಿತವಾದ ಸೆಖೆ, ಅದನ್ನು ಹುಡುಕೊಂಡೆ ಇಷ್ಟೊತ್ತಿಗೆ ನಾನು ನರಸಿಂಹ ದಿನ ವಾಕಿಂಗ್ ಹೋಗ್ತಾ ಇದ್ವಿ. ಕಿಟಕಿನ ಯಾಕೆ ಮುಚ್ಚಿಸ್ಲಿ? ಬೆಳಕು ಹರೀಲಿ. ಕರ್ದಿ ಅಂತೆ? ಹಾಂ, ಕೂತ್ಕೋ, ಅಲ್ಲೇ ಕೂತ್ಕೋ. ನಿನ್ನ ತಮ್ಮ ಬಂದಿದ್ದ. ಏನೋ ನಿನ್ ಮೇಲೂ ರೇಗಾಡಿ ಹೋದ್ನಂತೆ? ರೇಗಾಡಿದ್ ನಿಜ. ಏನಂತೆ ಅವಂದು? ಅವಂದೇನೋ ಸರಿ, ನಿಂದು ಹೇಳು. ಅಂದ್ರೆ ಅಗ್ರಹಾರದಲ್ಲಿ ಏನೋ ಮಾಡೋ ಯೋಚನೆ ತಯಾರು ಮಾಡಿದೀಯಂತೆ. ಪುಟ್ಟ ಹೇಳಿದ್ನ? ಅವನು ಹೇಳಿದ್ರೇನು, ನೀನು ಹೇಳಿದ್ರೇನು, ಪತ್ರಿಕೆಯಲ್ಲಿ ಪ್ರಚಾರ ಆದ್ರೇನು? ವಿಷಯ ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಯೋಜನೆ ಇದೆಯೋ ಇಲ್ಲವೋ ಅಷ್ಟೇ. ಅದೇನೋ ಚರ್ಚೆ ಹಂತದಲ್ಲಿದೆ, ಪ್ರಪೋಸಲ್ ಅಷ್ಟೇ, ಪ್ರಾಜೆಕ್ಟ್ ಅಲ್ಲ. ಬಂಡವಾಳ ಹೂಡೋರು ಒಪ್ಪಬೇಕು, ಹಣಕಾಸು, ಪಾಲು, ಮ್ಯಾನೇಜ್ಮೆಂಟು, ಮಾರ್ಕೆಟಿಂಗು, ಇವೆಲ್ಲ ಪಕ್ಕ ಆಗಬೇಕು. ಪಕ್ಕ ಆದಮೇಲೆ ಪ್ರಾಜೆಕ್ಟ್ ಅನ್ಬೋದು. ಆ ಹಂತ ಇನ್ನೂ ತಲುಪಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನನ್ನ ಗಮನಕ್ಕೆ ತರಬೇಕು ಅಂತ ಮಾಡಿದ್ಯಾ? ನನ್ನ ಒಪ್ಪಿಗೆ ಅಗತ್ಯ ಅದರಲ್ಲಿ ಕಂಡುಬಂದ ಹಾಗಿಲ್ವಲ್ಲ. ನೀನು ಒಪ್ಪದೇ ಇದ್ರೆ ಮಾಡೋದು ಹೇಗಣ್ಣ? ಹೇ, ಪಿತ್ರಾರ್ಜಿತ ಆಸ್ತಿ, ಏನು ಬೇಕಾದ್ರೂ ಮಾಡ್ಬೋದು. ಹಾಗಲ್ಲ ಅಣ್ಣ, ನಾನು ಈ ಪ್ರಸ್ತಾಪ ನಿಮ್ಮ ಮುಂದೆ ಮಾಡೋನಿದ್ದೆ, ಆದರೆ ಸಮಯ ಇರಲಿಲ್ಲ. ನೀವಿಲ್ಲಿ ಬಂದು ವಾರನೂ ಆಗಿಲ್ಲ. ಬಾರು ಹೋಟ್ಲು ಅಂತ ಏನೆಲ್ಲ ಯೋಚನೆ ಮಾಡಿರೋ ನೀನು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ತಿಳಿಸೋಕ್ಕೆ ಸಮಯ ಇರಲಿಲ್ಲ ಅಂತ ಅಂದರೆ ಏನಯ್ಯ? ನಾನು ಒಪ್ಪಿಗೆ ಸೂಸಲ್ಲ ಅಂತಾನೋ, ಅಥವಾ ಕೈ ಸೋತೋಗಿ ಸಹಿ ಹಾಕೋ ಕಾಲ ಬಂದೇ ಬರುತ್ತೆ ಅಂತ ಎದುರು ನೋಡ್ತಾ ಇದ್ಯಾ? ಕಾನೂನಿನ ಪ್ರಶ್ನೆ ಏನು ಬೇಕಾದರೂ ಇರಲಿ, ಆ ಸೀತಾರಾಮ್ ದೇವರ ಮೇಲೆ ಆಣೆ. ನಾನು ಬದುಕಿರೋವರೆಗೂ ಇದನ್ನು ನೀನು ಮಾಡೋ ಹಾಗಿಲ್ಲ. ಹರ್ಷನಿಗೂ ಇದನ್ನು ಹೇಳ್ಬಿಡು. ಈ ಯೋಜನೆ ಇಲ್ಲಿಗೆ ಕೈ ಬಿಟ್ಟರೆ ಸರಿ, ಇಲ್ಲಾಂದರೆ ನಾನು ನಾಳೆನೆ ಅಗ್ರಹಾರಕ್ಕೆ ವಾಪಸ್ ಹೋಗ್ತೀನಿ. ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಣ್ಣ, ಪಾಲು ಬಿಡುತ್ತಾ ಮನೆ. ಪಾಲು ಬಿದ್ದರೇನು? ನನ್ನ ಮನೆ ಅದು, ನಿನಗೆ ಹಾಳು ಹಂಪಿ. ಆದರೆ ನನ್ನ ಮನೆ, ನಾನು ಇಲ್ಲಿರೋದು ಸುಮ್ಮನೆ ಕಣಯ್ಯ, ಸುಮ್ಮನೆ.